ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಒಂದು ಟ್ರೆಡಿಷನಲ್ ಡಿಶ್ಶು ಸಜ್ಜಿಗೆ ರೊಟ್ಟಿ ಅಥವಾ ರವಾ ರೊಟ್ಟಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಸಜ್ಜಿಗೆ ರೊಟ್ಟಿ ಮಾಡಲಿಕ್ಕೆ 3 ಕಪ್ಪಷ್ಟು ಸಣ್ಣ ಸಜ್ಜಿಗೆ, ಇದು ಚಿರೋಟಿ ರವೆ ತಗೊಂಡಿದ್ದೆ ನಾನು ಇವತ್ತು, 1 ಕಪ್ 1 ಕಾಯಿತುರಿ, 1 ಕಪ್ ಕ್ಯಾರೆಟು, 1 ಕಪ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದೆ, ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣಕ್ಕೆ, 1 3 ದಂಡು ಕರಿಬೇವನ್ನು ಸಣ್ಣಕ್ಕೆ ಹೆಚ್ಚಿ ತಗೊಂಡಿದ್ದೇನೆ. ಆಮೇಲೆ 2 ಹಸಿಮೆಣಸು, 1 ಇಂಚಿನ ಶುಂಠಿ, ಇದು ತುರಿದು ಹಾಕಿ ರವೆಯನ್ನು ದೊಡ್ಡ ಬೌಲಿಗೆ ಹಾಕ್ಕೊಳ್ಳಿ. ಇದಕ್ಕೆ ಈಗ ಶುಂಠಿ, ಹಸಿಮೆಣಸು, ಕರಿಬೇವು, ತೆಂಗಿನಕಾಯಿಯ ತುರಿ, ತುರಿದಿಟ್ಟ ಕ್ಯಾರೆಟು ಹಾಗೂ ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ. ಇದು ಈರುಳ್ಳಿ ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ. ನಾನು ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ಇದೀಗ. ರುಚಿಗೆ ಬೇಕಾದಷ್ಟು ಉಪ್ಪು. ರವೆ ಸ್ವಲ್ಪ ಗ್ಯಾಸ್ ಆಗೋದ್ರಿಂದ ನಾನು ಅದಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಜೀರಿಗೆ ಮತ್ತು ಇಂಗು ಹಾಕ್ತೇನೆ. ಹಾಗೆ ಒಂದು ಅದರ ಒಗ್ಗರಣೆ ಮಾಡುವ. 1 ಟೀಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ. ಈಗ 2 ಚಿಟಿಕೆ ಇಂಗು ಹಾಕ್ತಾಯಿದ್ದೇನೆ. ಇದನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಕೊಳ್ಬೇಕು ಇದನ್ನು. ನನಗಿದಕ್ಕೆ ಈಗ 1.5 ಕಪ್ ನೀರು ಹಿಡೀತು. ನಿಮ್ಮ ರವೆ ಅಂದಾಜಿಗೆ ನೋಡಿಕೊಂಡು ಹಾಕಿ ಎಷ್ಟು ಬೇಕಾಗ್ತದೆ ಅಂತ ಹೇಳಿಕೊಂಡು. ಒಂದೊಂದು ರವೆ ಒಂದೊಂದು ರೀತಿ ನೀರು ಎಳ್ಕೊಳ್ತದೆ. ಇನ್ನು ಇದನ್ನು ಈಗ 10 ನಿಮಿಷ ಈಗ ಮುಚ್ಚಿ ಇಡು. ರವೆ ಸರಿಯಾಗಿ ನೀರು ಎಳ್ಕೊಳ್ಳಿ, ಆವಾಗ ರೊಟ್ಟಿ ಮೆತ್ತಗಾಗಿ ರುಚಿಯಾಗಿ ಬರ್ತದೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ನೋಡಿ ನೀರು ಎಳ್ದೀಗ ಮೆತ್ತಗೆ ಆಗಿದೆ ರವೆ. ಇದೊಂದು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ ನನಗೆ ಹಿಟ್ಟು. ಒಂದು 1/2 ಲೋಟ ನೀರು ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರವೆ ನೆನೆದು ಈಗ ನೋಡಿ ದಪ್ಪ ಆಗಿದೆ. ಸ್ವಲ್ಪ ಹಿಟ್ಟು ತಗೊಂಡು ಒಂದು ಬಾಳೆ ಎಲೆ ಇಟ್ಟು ಅದರ ಮೇಲೆ ಹೀಗೆ ತಟ್ಕೊಳ್ಳಿ. ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ತಟ್ಟಿಕೊಳ್ಳಿ ಅದನ್ನು. ತವಾ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನು ಮೊದಲೇ. ಈಗ ರೊಟ್ಟಿಯನ್ನು ಅದಕ್ಕೆ ಹಾಕಿ ಇದನ್ನು ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸುವ. 2 ನಿಮಿಷ ಆಗುವಾಗ ಮುಚ್ಚಳ ತೆಗೆದು ಈ ಬಾಳೆ ಎಲೆಯನ್ನು ತೆಗೀರಿ. ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು ಬದಿಯನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳುವ. ಇನ್ನೊಂದು ಕಡೆ ಕೂಡ ಬೇಯಿಸಿ ತೆಗೆಯುವ ಇದನ್ನು. ಈಗ ನೋಡಿ ಇನ್ನೊಂದು ಹಾಕಿ ತೋರಿಸ್ತೇನೆ. ಎರಡು ನಿಮಿಷ ಆದಮೇಲೆ ಬಾಳೆ ತೆಗೆದು ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕಿ, ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು.
ಈ ಕಡೆಯಿಂದ ಸಹ ಒಂಚೂರು ತುಪ್ಪ ಹಾಕಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನಮಗೊಂದು ಕಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.